ಗುಡ್ ಮಾರ್ನಿಂಗ್ ಡಿಯರ್ ಸ್ಟೂಡೆಂಟ್ಸ್. ನಮ್ಮ ರಾಜ್ಯದಲ್ಲಿ ಕೊರೋನಾ ಹೆಚ್ಚಳ ಆಗ್ತಿರುವಂತಹ ಹಿನ್ನೆಲೆಯಲ್ಲಿ 1ನೇ ತರಗತಿಯಿಂದ 9ನೇ ತರಗತಿ ವಿದ್ಯಾರ್ಥಿಗಳ ಈ ಒಂದು ಕಲಿಕೆಯಲ್ಲಿ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶದಲ್ಲಿಂದ ಚಂದನ ವಾಹಿನಿಯಲ್ಲಿ ಸೋಮವಾರದಿಂದ ಶುಕ್ರವಾರದವರೆಗೆ ಅಲ್ಲಿ ತರಗತಿಗಳನ್ನು ಆರಂಭಿಸಲು ಅಂದರೆ ಕ್ಲಾಸಸ್ನ ಆರಂಭಿಸಲು ಸರ್ಕಾರ ನಿರ್ಧರಿಸಿದೆ. ಯಾಕೆಂದರೆ ನಮ್ಮ ರಾಜ್ಯದಲ್ಲಿ ಭಾಳಷ್ಟು ಜಿಲ್ಲೆಗಳಲ್ಲಿ ಈಗ ಶಾಲೆಗಳು ಬಂದಾಗುವಂಥ ಸಾಧ್ಯತೆ ಇದೆ. ಆಲ್ರೆಡಿ ಕೆಲವು ಜಿಲ್ಲೆಗಳಲ್ಲಿ 1ನೇ ತರಗತಿಯಿಂದ 9ನೇ ತರಗತಿವರೆಗೆ ಭೌತಿಕ ತರಗತಿಗಳನ್ನು ಸ್ಟಾಪ್ ಮಾಡಲಾಗಿದೆ. ಬೆಂಗಳೂರಿನಲ್ಲಿಂತೂ ಮೊದಲನೇ ಸ್ಟಾಪ್ ಆಗಿದೆ ನಮ್ಮ ಇತರ ಒಂದು ಜಿಲ್ಲೆಗಳಲ್ಲಿ. ಯಾಕಂದರೆ ಈಗ ಶಾಲೆಗಳನ್ನು ಬಂದ್ ಮಾಡುವಂಥ ನಿರ್ಧಾರ ಏನಪ್ಪ ಅಂತಂದರೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಮತ್ತು ಆಮೇಲೆ ತಾಲೂಕಾ ಆರೋಗ್ಯ ಇಲಾಖೆ ಆಗಿರ್ಬೋದು ಮತ್ತು ಆಮೇಲೆ ಜಿಲ್ಲಾ ನಿರ್ದೇಶಕರ ಕೈಯಲ್ಲಿರುವಂಥದ್ದು, ಅವರೆಲ್ಲ ಡಿಸ್ಕಷನ್ ಮಾಡಿ ಒಂದು ನಿರ್ಧಾರ ತೆಗೆದುಕೊಳ್ತಾರೆ ಶಾಲೆಗಳು ಬಂದ್ ಮಾಡಬೇಕಾ ಅಥವಾ ಭೌತಿಕ ತರಗತಿಗಳು ನಡೆಸಬೇಕಾ ಅಂತೇಳಿ. ಸೊ ಹಾಗಾಗಿ ಈಗ ಭಾಳಷ್ಟು ಜಿಲ್ಲೆಗಳಲ್ಲಿ ಬಂದಾಗುವಂಥ ಸಾಧ್ಯತೆ ಹೆಚ್ಚಿತ್ತು. 1ನೇ ತರಗತಿಯಿಂದ 9ನೇ ತರಗತಿಯ ಮಕ್ಕಳಿಗಾಗಿ ಏನಪ್ಪ ಅಂದರೆ ಕಲಿಕೆಯಲ್ಲಿ ಹಿಂದೆ ಉಳಿಬಾರ್ದು ಅನ್ನೋ ಉದ್ದೇಶದಿಂದಾಗಿ ಚಂದನ ವಾಹಿನಿಯಲ್ಲಿ ಅಂದರೆ ತರಗತಿಗಳನ್ನೆಲ್ಲ ಆರಂಭಿಸ್ತಾ ಇದ್ದಾರೆ. ಮಕ್ಕಳ ಕಲಿಕೆಯಲ್ಲಿ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅನ್ನೋ ಮೂಲ ಉದ್ದೇಶವಿದೆ. ಸೊ ಅದಕ್ಕಾಗಿ ಸ್ಕೆಡ್ಯೂಲ್ ಭಾಳ ಬೇಗನೆ ಬಿಡಲಾಗುತ್ತೆ, ಬಂದ ತಕ್ಷಣ ಸಹ ನಿಮಗೆ ತಿಳಿಸಿರ್ತೀನಿ ಅಥವಾ ಈ ವಿಡಿಯೋದ ಕಮೆಂಟ್ ಸೆಕ್ಷನ್ ಲಿಂಕ್ ಇರುತ್ತೆ, ಅದನ್ನು ನೋಡಿ ನೀವು ತಿಳ್ಕೋಬೋದು. ಓಕೆ, ಮತ್ತಿನ್ನೊಂದು PUC ಸೆಕೆಂಡ್ ಇಯರ್ ಆ್ಯನ್ಯುವಲ್ ಎಕ್ಸಾಮಿನೇಷನ್ 17 ಏಪ್ರಿಲ್ ನಡೆಸುವಂಥ ಸಾಧ್ಯತೆ ಇದೆ. ಇದು ಮೀಟಿಂಗ್ನಲ್ಲಿ ಡಿಸ್ಕಷನ್ ಆಗಿರುವಂಥದ್ದು. ಭಾಳ ಬೇಗನೆ ಯಾವ ರೀತಿ 10ನೇ ತರಗತಿಯ ತಾತ್ಕಾಲಿಕ ವೇಳಾಪಟ್ಟಿ ಬಿಟ್ಟಿದ್ದಾರೋ, ಸೊ ಅದೇ ರೀತಿ PUC ಸೆಕೆಂಡ್ ಇಯರ್ ವಿದ್ಯಾರ್ಥಿಗಳಿಗೂ ಸಹ ಟೈಮ್ ಟೇಬಲ್ ಭಾಳ ಬೇಗನೆ ರಿಲೀಸ್ ಆಗುತ್ತೆ. ಬಂದ ತಕ್ಷಣ ಸಹ ನಾನು ನಿಮಗೆ ವಿಡಿಯೋ ಮುಖಾಂತರ ಇನ್ಫಾರ್ಮೇಷನ್ ಶೇರ್ ಮಾಡ್ತೇನೆ. ಓಕೆ, ಸೊ ಇದಾಗಿತ್ತು ಇಲ್ಲಿವರೆಗಿನ ಅಪ್ಡೇಟ್. ಸೊ ಇದೇ ರೀತಿ ಅಪ್ಡೇಟ್ ನೀಡ್ತಾ ಇರ್ತೇನೆ, ಮತ್ತಷ್ಟು ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.